ಧ್ಯಾನಾಂಶ ನೀನು ಹತ್ತಿರವಿರುವುದರಿಂದ. ಏನು ನೀನು ಹತ್ತಿರವಿರುವುದರಿಂದ. ಕೀರ್ತನೆಗಳು 23:4. ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರು. ಕೀರ್ತನೆ 23 ಎಲ್ಲರಿಗೂ ಗೊತ್ತಿರೋಂಥ ವಾಕ್ಯ ಭಾಗ ಅಲ್ವಾ? ಎಂಥ ಚಿಕ್ಕ ಮಕ್ಕಳಿಗಾದ್ರೂ ಸಹಿತವಾಗಿ ಈ ವಾಕ್ಯವನ್ನು ಮನೆಯಲ್ಲಿ ಬಾಯಿಪಾಠ ಮಾಡಿಸ್ತಾನೆ ಇರ್ತಾರೆ. ಹಾಗಾಗಿ ನೀನು ಹತ್ತಿರವಿರೋದ್ರಿಂದ ಕೇಡಿಗೆ ಹೆದರೇನು ಅಂತ ದಾವಿದ ಹೇಳ್ತಾನೆ. ಹಾಗಾದರೆ ನಾವು ಅನೇಕ ಬಾರಿ ಈ ವಾಕ್ಯಗಳನ್ನ ಏನು ಮಾಡ್ತೀವಿ, ಬೇರೆ ರೂಪದಲ್ಲಿ ಧ್ಯಾನ ಮಾಡಿರ್ತೀವಿ, ಓದಿರ್ತೇವೆ. ಈಗ ನಿಮಗೆ ಕ್ವಶನ್, ಯೇಸು ಸ್ವಾಮಿ ನಮ್ಮ ಹತ್ರ ಇರುವುದಾದರೆ, ದೇವರು ನಮ್ಮ ಹತ್ತಿರ ಇರುವುದಾದರೆ ಏನೆಲ್ಲ ಆಗುತ್ತೆ? ಓಕೆ, ದೇವರು ಹೋಗ್ಲಿ, ಭಕ್ತರ ವಿಷಯಕ್ಕೆ ಬರೋಣ. ಬೈಬಲಲ್ಲಿ ದೇವರು ಯಾವ್ಯಾವ ಭಕ್ತರ ಜೊತೆ ಇದ್ದಾಗ ಏನೆಲ್ಲ ಅದ್ಭುತ ಕಾರ್ಯ ಜರುತ್ತೆ? ದಾವಿದನ ಸಂಗಡ ದೇವರು ಇದ್ರಿಂದ ಆತನ ಎಲ್ಲೇ ಹೋದ್ರೂ ಅದರಿಗೆ ಜಯ ಸಿಗ್ತಾ ಇತ್ತು. ಅಬ್ರಹಾಮನ ಸಂಗಡ ದೇವರು ಇದ್ದುದರಿಂದ ಆತನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿದನು. ಈಸಾಕನ ಸಂಗಡ ದೇವರು ಇದ್ದುದರಿಂದ ಆತನು ಬರಗಾಲದಲ್ಲಿಯೂ ಬೀಜವನ್ನು ಬಿತ್ತಿ 100ಕ್ಕೆ 100ರಷ್ಟು ಕೊಯ್ದುಕೊಂಡನು ಅಂತ ದೇವರ ವಾಕ್ಯ. ಯಾಕೋಬನ ಸಂಗಡ ದೇವರು ಇದ್ದುದರಿಂದ ಆತನು ಬರಿ ಕೈಲಿ ಹೋಗುವಂಥ ಸಮಯದಲ್ಲೂ ಆತನು ಹಿಂತಿರುಗಿ ಬರುವಾಗ ಎರಡೂ ಪಾಳೆಗಳಿಗೆ ಒಡೆಯನಾಗಿರ್ತಾನೆ ಮತ್ತು ಅನೇಕ ಸಂತಾನವನ್ನು ಹೊಂದಿದವನಾಗಿ 12 ಕುಲಗಳಿಗೆ ಯಜಮಾನನಾಗಿ ಒಬ್ಬ ತಂದೆಯಾಗಿ ಆತನು ನಿಲ್ತಾನೆ. ಹಲ್ಲೆಲೂಯಾ. ಹೀಗೆ ದೇವರ ಒಬ್ಬೊಬ್ಬ ವ್ಯಕ್ತಿಯ ಸಂಗಡವೂ ಸಹಿತವಾಗಿರುವಂಥ ಸಮಯದಲ್ಲಿ, ಈಗ ಯೋಸೇಫನ ಬಗ್ಗೆ ನೋಡೋದಾದರೆ, ಯೋಸೇಫನ ಸಂಗಡ ದೇವರು ಇದ್ದುದರಿಂದ ಆತನು ಯಾವ್ಯಾವ ಸ್ಥಳಗಳಲ್ಲೆಲ್ಲ ಇರ್ತಾನೆ, ಅಂದರೆ 44ನ ಮನೆಯಲ್ಲಿರ್ತಾನೆ, ದೇವರ ಮನೆಯನ್ನು ಆಶೀರ್ವಾದ ಮಾಡ್ತಾನೆ ಮಾಡ್ತಾರೆ. ಸೆರೆಮನೆಯಲ್ಲಿ ಇರ್ತಾನೆ, ಆತನ ನಿಮಿತ್ತವಾಗಿ ಎಲ್ಲ ಕಾರ್ಯಗಳಲ್ಲಿ ಸರಾಗವಾಗಿ ನಡೀತಾ ಇರುತ್ತೆ. ಯೋಸೇಫನು ಪ್ರಧಾನಮಂತ್ರಿ ಆಗ್ತಾನೆ, ದೇವರು ಆ ರಾಜ್ಯವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಜ್ಞಾನ ವಿವೇಕವನ್ನು ಯೋಸೇಫನಿಗೆ ಕೊಟ್ಟು ಬರಗಾಲದಿಂದ ಇಡೀ ಲೋಕವನ್ನೇ ಸಂರಕ್ಷಣೆ ಮಾಡುವುದಕ್ಕೆ ದೇವರು ಯೋಸೇಫನಿಗೆ ದಯೆಯನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಅಂದರೆ ದೇವರು ಯಾರ್ಯಾರ ಸಂಗಡ ಇರುತ್ತಾರೋ ಅವರ ಸಂಗಡವೆಲ್ಲ ದೇವರೇನು ಮಾಡ್ತಾ ಇದ್ದಾರೆ, ಇರುವುದು ಮಾತ್ರವಲ್ಲ ಆ ಪರಿಸ್ಥಿತಿಗಳನ್ನು ದಾಟಿಸಿ ಸುರಕ್ಷಿತವಾಗಿ ಅವ್ರನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ದಾವಿದನ ಹೇಳ್ತಾ ಇರೋದೇನೆಂದರೆ, ದೇವರೇ ನೀನು ನನ್ನ ಹತ್ತಿರ ಇರೋದ್ರಿಂದ ನಾನೇನು ಮಾಡಲ್ಲ, ಕೇಡಿಗೆ ಹೆದರಲ್ಲ. ದಾವಿದನ ಜೀವಿತದಲ್ಲಿ ಏನಾಗಿತ್ತು ಅಂದರೆ, ಸೌಲನು ಆತನನ್ನು ಸಾಯಿಸುವುದಕ್ಕೋಸ್ಕರವಾಗಿ ಅನೇಕ ವರ್ಷಗಳ ಹೊರಗೂ ಒಂದು ಪಕ್ಷಿಯನ್ನು ಬೇಟೆಯಾಡುವ ಹಾಗೆ ಆತನನ್ನು ಬೇಟೆಯಾಡುವುದಕ್ಕೆ ಹುಡುಕ್ತಾನೆ ಇರ್ತಾನೆ, ಸಂಚಾರ ಮಾಡ್ತಾನೆ ಇರ್ತಾರೆ, ಸೈನಿಕರನ್ನ ಕಳಿಸ್ತಾನೆ ಇರ್ತಾನೆ. ಆದಾಗ್ಯೂ ಸಹಿತವಾಗಿ ದಾವಿದನು ಸೌಲನ ಕೈಗೆ ಸಿಕ್ಕಿ ಸಾಯದ ಹಾಗೆ ದೇವರು ಸಂರಕ್ಷಣೆಯನ್ನು ಕೊಟ್ಟಿರ್ತಾರೆ. ಅದರಿಂದ ಆತನ ಹೇಳೋದು, ದೇವರೇ ನೀನು ಹತ್ತಿರವಿರೋದ್ರಿಂದ ನಾನು ಕೇಳಿದ್ದೆ ಹೆದರು. ಹಾಲೆಲ್ಲೂಯ್ಯಾ. ಆದರೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಮರಿಯಳು ಒಂದು ಮಾತನ್ನು ಹೇಳ್ತಾಳೆ, ಸ್ವಾಮಿ ನೀನು ಇಲ್ಲಿ ಇದ್ದಿದ್ದರೆ ಅಂತ. ಏನಂತೆ, ಸ್ವಾಮಿ ನೀನು ಇಲ್ಲಿ ಇದ್ದಿದ್ದರೆ ಯಾವ ಸಂದರ್ಭ ಅನ್ನೋದಾದರೆ, ಆಕೆಯ ತಮ್ಮ ಸತ್ತು ಹೋಗಿರ್ತಾನೆ. ಮರಿಯಳ ತಮ್ಮ ಯಾರು? ಮರಿಯಳ ತಮ್ಮ ಯಾರು? ಲಾಜರನು. ಲಾಜರನ್ ಏನಾಗಿದ್ದಾನೀಗ? ಸತ್ತು ಹೋಗಿದ್ದಾನೆ. ಸತ್ತು ಎಷ್ಟು ದಿನ ಆಗಿದೆ? 4 ದಿವಸವಾಗಿದೆ. ಈಗ 4 ದಿನ ಆದಮೇಲೆ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾ ಇದ್ದಾರೆ. ಬರುವಂಥ ಸಮಯದಲ್ಲಿ ವಾಕ್ಯವನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 11:32. ಮರಿಯಳು ಯೇಸು ಸ್ವಾಮಿಯನ್ನು ನೋಡಿ ಏನು ಹೇಳ್ತಾ ಇದ್ದಾಳೆ ಅಂತಂದರೆ, 4 ದಿನಗಳ ನಂತರ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಬೇಥಾನ್ಯಕ್ಕೆ ಬರುವಂಥ ಸಮಯದಲ್ಲಿ ಮರಿಯಳು ಎದ್ದು ಓಡಿ ಹೋಗಿ ಯೇಸು ಸ್ವಾಮಿಯ ಪಾದಕ್ಕೆ ಬಿದ್ದು ಆಕೆ ಕಣ್ಣೀರನ್ನು ಹಿಡುತ್ತಾ ಹೇಳ್ತಾ ಇದ್ದಾಳೆ, ಸ್ವಾಮಿ ನೀನು ಇಲ್ಲಿ ಇದ್ದಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿ. ಹಲ್ಲೆಲೂಯಾ. ಯಾಕೆಂದರೆ ಮರಿಯಳು ಏನು ಮಾಡ್ತಾ ಇದ್ಲು, ಪ್ರತಿ ಬಾರಿ ಯೇಸು ಸ್ವಾಮಿ ಆಕೆಯ ಮನೆಗೆ ಔತಣಕ್ಕೆ ಬಂದಾಗೆಲ್ಲ ಮಾರ್ತಳು ಹೋಗಿ ಅಡುಗೆ ಮನೆಯಲ್ಲಿ ಅನೇಕ ಗಡಿಬಿಡಿಯಲ್ಲಿ ಸಿಕ್ಕಿಕೊಳ್ಳುವಂಥ ಸಮಯದಲ್ಲೂ ಮರಿಯಳು ಯೇಸು ಸ್ವಾಮಿ ಪಾದದ ಬಳಿಯಲ್ಲಿ ಕುಳಿತು ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ಲು. ಮಾರ್ತಳು ಬಂದು ಏನು ಮಾಡ್ತಾಳೆ, ಸ್ವಾಮಿ ನೀನು ನನ್ನ ತಂಗಿಗೆ ಸ್ವಲ್ಪ ಬುದ್ಧಿ ಹೇಳು, ನಾನು ಅನೇಕ ಇಲ್ಲಿ ಕೆಲಸ ಕಾರ್ಯ ಮಾಡಬೇಕು, ಆಕೆ ನನ್ನನ್ನು ಒಂಟಿಯಾಗಿ ಬಿಟ್ಟಿದ್ದಾಳೆ ಅಂತ. ಆಗ ಯೇಸು ಸ್ವಾಮಿ ಹೇಳೋದು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದಿ, ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಅಂದರೆ ಮರಿಯಳಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಯಾರು, ಆತನು ಹೇಳುವಂಥ ಒಂದೊಂದು ಮಾತಿನಲ್ಲೂ
ಜೀವ ಅಡಗಿದೆ, ಸತ್ಯ ಅಡಗಿದೆ, ಅದು ಬಿಡುಗಡೆಯನ್ನು ಕೊಡುವಂಥದ್ದು, ವಿಮೋಚನೆಯನ್ನು ಕೊಡುವಂಥದ್ದು, ಈತನೇ ಸರ್ವಶಕ್ತನು ಅನ್ನುವಂಥದ್ದು ಮರಿಯಳಿಗೆ ಅದು ಗಮನಕ್ಕೆ ಬಂದಿತ್ತು. ಆದ್ದರಿಂದ ಯೇಸು ಸ್ವಾಮಿ ಬಂದ ತಕ್ಷಣ ಆಕೆ ಹೇಳುವಂಥ ಮಾತು ಏನಂದರೆ, ಸ್ವಾಮಿ ನೀನಿಲ್ಲೇ ಇದ್ದಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಅಂದರೆ ಯೇಸು ಸ್ವಾಮಿ ಎಲ್ಲಿರ್ತಾರಲ್ಲಿ ಏನೊಂದು ಜೀವ ಉಂಟು. ಈಗ ಒಬ್ಬ ಪ್ರವಾದಿಯಾಗಿರುವಂಥ ಎಲಿಯನೇ, ಒಬ್ಬ ಪ್ರವಾದಿಯಾಗಿರುವಂಥ ಎಲೀಷನೇ ಸತ್ತು ಹೋದವರಿಗೆ ಜೀವವನ್ನು ಕೊಟ್ಟಂಥ ಘಟನೆಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿ ಬೇಥಾನ್ಯದಲ್ಲಿ ಇದ್ದಿದ್ರೆ ನನ್ನ ತಮ್ಮ ಆತನು ಸಾಯುತ್ತಿರಲಿಲ್ಲ, ಆತನು ಬದುಕುತ್ತಿದ್ದನು ಅನ್ನುವಂಥ ಭರವಸೆ, ಅಚಲವಾದ ನಂಬಿಕೆ ಮರಿಯಳಿದಿತ್ತು. ಆ ನಂಬಿಕೆ ಏನಾಯಿತು ಕೊನೆಯಲ್ಲಿ, ಸತ್ತು ಹೋದಂಥ ತಮ್ಮನನ್ನು ಯೇಸು ಸ್ವಾಮಿ ಏನು ಮಾಡ್ತಾರೆ, ಮತ್ತೆ ಎಬ್ಬಿಸಿ ಆತನನ್ನು ಜೀವಂತವಾಗಿರಿಸ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಇರುವುದಾದರೆ ಸತ್ತು ಹೋದಂಥ ನಮ್ಮ ನಿರೀಕ್ಷೆಗಳು, ಸತ್ತು ಹೋದಂಥ ನಮ್ಮ ಜೀವಿತ ಅವೆಲ್ಲವೂ ಚಿಗುರುವಂಥದ್ದೇ ಆಗಿದೆ. ಹೇಗೆ ಒಣಗಿದ ಕೋಲು ಆಜ್ಞಾಶಾಸನಗಳ ಮುಂದೆ ಇಡಲ್ಪಟ್ಟಿತ್ತು, ಯಾವಾಗ ಅದು ಚಿಗುರುತ್ತೋ ಮತ್ತೆ ಇಸ್ರಾಯೇಲರಿಗೆ ತೋರಿಸಿ ಮತ್ತೆ ಅದು ಪರಿಶುದ್ಧವಾದ ಸನ್ನಿಧಾನದಲ್ಲಿ ಅದು ಇಡಲ್ಪಟ್ಟಿತ್ತು. ಹಾಗೆಯೇ ನಾವು ಕರ್ತನ ಸಮ್ಮುಖಕ್ಕೆ ಬರುವಂಥ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು ಅದು ಸತ್ತು ಹೋಗಿರ್ತದೆ, ಅದು ಜೀವವಿಲ್ಲದಾಗಿರುತ್ತೆ, ಒಣಗಿ ಹೋದದ್ದಾಗಿರುತ್ತೆ. ಆದರೆ ದೇವರು ಏನು ಮಾಡ್ತಾರೆ, ಅದನ್ನು ಆಶೀರ್ವಾದ ಮಾಡ್ತಾರೆ. ಯಾಕೆ ಅಂದರೆ ಒಂದು ನೀರು ಅರಿದುಕೊಂಡು ಹೋಗುವಂಥ ಸಮಯದಲ್ಲಿ ಅದರ ಬಳಿಯಲ್ಲಿರುವಂಥ ಹುಲ್ಗಾವಲಿರಬಹುದು ಅಥವಾ ಅರಣ್ಯ ಇರಬಹುದು ಅಥವಾ ಜೀವರಾಶಿ ಇರ್ಬೋದು, ಅವೆಲ್ಲ ಏನಾಗ್ತಾ ಇರುತ್ತೆ, ಅದು ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತೆ, ಜೀವವನ್ನು ಹೊಂದಿಕೊಳ್ತಾ ಇರುತ್ತೆ. ಸಾಮಾನ್ಯವಾದ ಲೋಕದಲ್ಲಿ ಅರಿಯುವಂಥ ನೀರೇ ತನ್ನ ಸನಿಹಕ್ಕೆ ಬರುವಂಥದ್ದೆಲ್ಲವನ್ನು ತಂಪಾಗಿಸುತ್ತಾ ಬದುಕಿಸುತ್ತಾ ಫಲ ಕೊಡುವ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತದೆ ಅನ್ನೋದಾದರೆ, ಪರಲೋಕದ ಜೀವನದಿಯಾಗಿರುವಂಥ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ನಮ್ಮ ಜೊತೆಯಲ್ಲಿ ಇರುವುದಾದರೆ ಆತನೇನು ಮಾಡ್ತಾನೆ, ನಮ್ಮನ್ನು ಬದುಕಿಸುವ ಅರ್ಥವಾಗಿದೆ. ಅದಕ್ಕೆ ನಾವು ಸತ್ತವರಾಗಿದ್ದೇವೆ, ಇಗೋ ನಾವು ಬದುಕಿದ್ದೇವೆ ಎಂದು ಹೇಳುವಾಗೆ ಆತ್ಮದಲ್ಲಿ ಸತ್ತವರಾಗಿದ್ದಂಥ ನಮ್ಮನ್ನು, ನಾಶನಕ್ಕೆ ಗುರಿಯಾದಂಥ ನಮ್ಮನ್ನು ದೇವರೇನು ಮಾಡಿದ್ದಾರೆ, ನಮ್ಮನ್ನು ಬದುಕಿಸಿ ಉಳಿಸಿದ್ದಾರೆ. ಹಾಲೆಲ್ಲೂಯಾ. ಹಾಗಾದರೆ ನೀನು ಹತ್ತಿರವಿರುವುದರಿಂದ ಅನ್ನೋದಾದರೆ ದಾವಿದನು ಮತ್ತೆ ಒಂದು ವಾಕ್ಯ ಭಾಗವನ್ನು ಹೇಳ್ತಾನೆ. ಕೀರ್ತನೆ 109:28 ತೆಗಿರಿ. ಇಲ್ಲಿ ದಾವಿದನು ಹೇಳುವಂಥ ಮಾತು ಏನಂದರೆ, ಅವರು ಶಪಿಸಲಿ, ಯಾರು ಯಾರು ಭಕ್ತರನ್ನು ಅಂದರೆ ದೇವರ ಸನಿಹದಲ್ಲಿರುವಂಥ ಜನರನ್ನು ನೋಡಿ ಇತರರು ಎದ್ದು ಶಾಪ ಆಗ್ತಾ ಇರ್ತಾರೋ, ಆವಾಗ ನನಗೆ ಚಿಂತೆ ಇಲ್ಲ ಸ್ವಾಮಿ, ನೀನು ಹಾಳಾಗಲಿ ಅಂತ ಅವರ ಶಾಪ ಆಗಲಿ, ಇಲ್ಲ ನೀನು ಸಾಯಿಲಿ ಅಂತ ಶಾಪ ಆಗಲಿ, ನಿನ್ನ ಸಾವನ್ನ ಯಾವಾಗ ನೋಡ್ತೀನಿ ಅಂತ ಶಾಪ ಆಗಲಿ, ದೇವ್ರ ಇದೆಲ್ಲ ನನಗೆ ಚಿಂತೆ ಇಲ್ಲ. ಯಾಕೆಂದರೆ ಆಶೀರ್ವದಿಸುವುದಕ್ಕೆ ನೀನು ಇದ್ದೀಯ. ಈಗ ಸೌಲನು ದಾವಿದನ ಮರಣವನ್ನು ಬಯಸಿ ಆತನ ಹುಡುಕ್ತಾ ಇದ್ದ, ಆದರೆ ದೇವರೇನು ಮಾಡಿದ್ರು ಆತನಿಗೆ ಮರಣವು ಸಮೀಪಕ್ಕೆ ಬಂದಾಗ್ಯೂ ಅದು ಆತನನ್ನು ಮುಟ್ಟದ ಹಾಗೆ ಆತನನ್ನು ಬದುಕಿಸಿ ಉಳಿಸಿದರು. ಅನೇಕ ಶತ್ರುವಿನ ಕಾರ್ಯಕ್ಕೆ ಆತನು ಒಳಗಾಗುವಂಥ ಸಮಯದಲ್ಲಿ ಸಹಿತವಾಗಿ ದೇವರು ಎಲ್ಲದರಿಂದ ಆತನಿಗೆ ಜಯವನ್ನು ಕೊಟ್ಟು ನಡೆಸಿದ್ರು. ಇದರಿಂದ ಆತನ ಅರ್ಥ ಮಾಡಿಕೊಂಡಿದ್ದೇನೆಂದರೆ, ಸುತ್ತ ಇರುವಂಥವರು ಏನಾದರೂ ಶಾಪ ಆಗಲಿ, ದೇವರೇ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ, ನೀನೇನು ಮಾಡ್ತೀಯ ನನ್ನನ್ನು ಆಶೀರ್ವದಿಸ್ತೀಯ. ಆದರೆ ಅವರು ಎದ್ದು ಅಪಮಾನವನ್ನು, ಯಾರು ಶಾಪಗಳನ್ನ ಹಾಕ್ತಾ ಇರ್ತಾರೋ, ನೀನು ಹಾಳಾಗಲಿ ಅಂತ ಬಯಸ್ತಾ ಇರ್ತಾರೋ, ಅವರ ಮುಂದೆನೆ ನನ್ನ ಉದ್ಧಾರ ಮಾಡ್ತೀಯ, ಆದರೆ ಅವರೇನಾಗ್ತಾರೆ ಅಪಮಾನವನ್ನು ಹೊಂದುತ್ತಾರೆ. ಮತ್ತು ಅವರೇನಾಗ್ತಾರಂತೆ, ಅಪಮಾನವನ್ನು ಹೊಂದುತ್ತಾರೆ, ಆದರೆ ದೇವರ ಬಳಿಯಲ್ಲಿರುವಂಥವರು ನಾನು ಉಲ್ಲಾಸಿಸುವೆನು ಅಂತ ದೇವರು ಹೇಳ್ತಾರೆ. ಆತನ ಏನು ಮಾಡ್ತಾ ಇದ್ದಾನೆ, ಕರ್ತನ ಸಮ್ಮುಖದಲ್ಲಿ ಚಿಂತೆ ಇಲ್ಲದವನಾಗಿ ಕರ್ತನನ್ನು ಆತುಕೊಂಡಿದ್ದಾನೆ. ಈಗ ಎಲ್ಲ ಶಾಪಗಳು ಆತನ ತಲೆಯ ಮೇಲೆ ಬಾರದ ಹಾಗೆ ದೇವರ ಶಾಪದಿಂದ ತಪ್ಪಿಸಿ ಆತನ ಸಂಭ್ರಮದಿಂದ ಇರುವಾಗೆ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಇದಕ್ಕೆ ಕಾರಣ ಏನು, ದಾವಿದನು ದೇವರ ಸಂಗಡ ಇದ್ದುದರಿಂದ, ದೇವರು ದಾವಿದನ ಸಂಗಡ ಇದ್ದುದರಿಂದಲೂ ಆತನಿಗೆ ಈ ಎಲ್ಲ ಸುರಕ್ಷತೆ ಉಂಟಾಯಿತು. ಹಾಗಾದರೆ ಈಗ ಸತ್ಯವೇದದಲ್ಲಿ ಒಂದು ಘಟನೆಯನ್ನು ನಾವು ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕೀರ್ತನೆ 94:13 ನೋಡ್ರಿ. ಈ ಶಾಪ ಹಾಕುವಂಥ ಜನರು ಏನು ಮಾಡ್ತಾ ಇರ್ತಾರೆ, ಸಿಸ್ಟನಿಗೋಸ್ಕರ ಅವರು ಗುಂಡಿಯನ್ನು ಅಗೀತಾ ಇರ್ತಾರೆ. ಸಿಸ್ಟನು ಅಂದರೆ ಯಾರು, ಕರ್ತನ ಬಳಿಯಲ್ಲಿ ಇರುವಂಥವರು. ದುಷ್ಟನು ಅಂದರೆ ಯಾರು, ಕರ್ತನನ್ನ ಬಿಟ್ಟು ಅಗಲಿರುವಂಥವರು. ಅವ್ರೇನು ಮಾಡ್ತಾ ಇರ್ತಾರೆ, ಗುಂಡಿಯನ್ನು ತೋರ್ತಾ ಇರ್ತಾರೆ. ಯಾರಿಗೋಸ್ಕರ, ಸಿಸ್ಟನಿಗೋಸ್ಕರ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ದುಷ್ಟನಿಗೋಸ್ಕರ ಗುಂಡಿಯೂ ಅಗೆಯಲ್ಪಡುವ ತನಕ ಆಪತ್ತಿನಲ್ಲಿಯೂ ಸಮಾಧಾನ ಪಡಿಸುತ್ತೆ. ಅನೇಕ ಬಾರಿ ಏನು ಮಾಡ್ತಾರೆ, ಯಾರಿಗೋಸ್ಕರನೋ ಹಳ್ಳವನ್ನು ತೋಡ್ತಾರೆ, ಆದರೆ ಹಳ್ಳ ತೋಡಿದವರೇ
ಆ ಹಳ್ಳದಲ್ಲಿ ಬೀಳ್ತಾರೆ. ಮುಂದಿನ ವಾಕ್ಯ ಭಾಗ ನಾವು ಅದನ್ನೇ ನೋಡೋಣ. ದೇವ್ರ ವಾಕ್ಯ ಹೇಳೋದೇನಂದ್ರೆ ಅಂತಹ ಸಮಯದಲ್ಲಿ ನಮ್ಗೇನಾಗ್ತಾ ಇರುತ್ತೆ, ಭಯ ಉಂಟಾಗ್ತಾ ಇರುತ್ತೆ. ಅಯ್ಯೋ ಇಂಥ ಸಂಚುಗಳನ್ನ ಮಾಡ್ತಾ ಇದಾರಲ್ಲ, ಈ ರೀತಿಯಾಗಿ ಗುಂಡಿಗಳನ್ನ ತೋರ್ತಾ ಇದಾರಲ್ಲ, ಈಗ ನಮ್ಮನ್ನ ಬಿಡಿಸುವವರು ಯಾರು, ನಮ್ಮನ್ನ ರಕ್ಷಿಸುವವರು ಯಾರು ಅಂತ ನಾವು ಆತಂಕಕ್ಕೆ ಒಳಗಾಗಿರ್ತೀವಿ. ಆದರೆ ದೇವ್ರೇನು ಹೇಳ್ತಾರೆ, ನಾನು ನಿನ್ನ ಸಮಾಧಾನ ಪಡಿಸ್ತಾ ಇದ್ದೀನಿ. ದೇವ್ರೇನು ಮಾಡ್ತಾ ಇರ್ತಾರೆ, ನಮ್ಮನ್ನ ಸಮಾಧಾನ ಪಡಿಸ್ತಾ ಇರ್ತಾರೆ. ನಮಗೆ ನಮ್ಮದೇ ಆದಂತಹ ಜೀವಿತದ ಮಾರ್ಗವನ್ನು ನಡೆಸುವುದಕ್ಕೆ ನಮಗೆ ಆತನ ಮುಂದಾಗಿ ಹೋಗಿ ಎಲ್ಲ ದಿಣ್ಣೆಗಳನ್ನು ಸಮ ಮಾಡಿ ಮಾರ್ಗವನ್ನು ಸರಿಪಡಿಸ್ತಾ ಇರ್ತಾರೆ. ಆದರೆ ದೇವರು ನಡೆಸುವಂಥ ಕಾರ್ಯ ನಮ್ಮ ಕಣ್ಣಿಗೆ ಕಾಣದ ನಿಮಿತ್ತ ನಾವೇನಾಗಿರ್ತೇವೆ, ಸುಮ್ಮನೆ ಕಳವಳಕ್ಕೂ ದುಃಖಕ್ಕೂ ಒಳಗಾಗಿರ್ತೇವೆ. ಈಗ ದೇವರೇನು ಮಾಡ್ತಾರೆ, ಆಪತ್ತಿನಲ್ಲಿಯೂ ನಮ್ಮ ಸಮಾಧಾನನ ಕೊಡಿಸ್ತಾರೆ. ಆದರೆ ಕೊನೆಯಲ್ಲಿ ದುಷ್ಟನೇನಾಗ್ತಾನೆ, ಅದೇ ಗುಂಡಿಯಲ್ಲಿ ಬೀಳಲ್ಪಡ್ತಾನೆ. ವಾಕ್ಯವನ್ನು ನೋಡಿಕೊಳ್ಳೋಣ. ಎಸ್ತೇರಳ ಗ್ರಂಥ 5:9-14. ಇಲ್ಲಿ ಮೊರ್ದಕೈ ಆತನೊಬ್ಬ ಯಹೂದ್ಯನಾಗಿದ್ದಾನೆ, ಆಮಾನನು ಅಹಶ್ವೇರೋಷನ ಪ್ರಧಾನ ಮಂತ್ರಿಯಾಗಿದ್ದಾನೆ, ಆತನಿಗೆ ಮೊರ್ದಕೈನ ಕಂಡ್ರೆ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಯಹೂದ್ಯಳಾದಂಥ ಎಸ್ತೇರಳು ಆಕೆ 3 ದಿನಗಳ ಕಾಲ ಉಪವಾಸದ ಪ್ರಾರ್ಥನೆಯನ್ನು ಮಾಡಿ ರಾಜನನ್ನು ಸಂಧಿಸಿ, ರಾಜನು ನಿನಗೆ ಯಾವ ವರ ಬೇಕು ಕೇಳಿಕೋ ಅಂತ ಹೇಳುವಂಥ ಸಮಯದಲ್ಲಿ, ನಾನು ನಾಳೆ ಔತಣವನ್ನು ಸಿದ್ಧಪಡಿಸ್ತಾ ಇದ್ದೇನೆ, ನೀನು ಬರಬೇಕು ಸ್ವಾಮಿ ಅಂತ ಕೇಳಿಕೊಂಡಾಗ ಆತನ ಹೇಳುವಂಥದ್ದು, ಖಂಡಿತವಾಗಿಯೂ ನಾನು ಬರುತ್ತೇನೆ ಅಂತ. ಮತ್ತೆ ಯಾಕೆ ಹೇಳೋದೇನೆಂದರೆ, ನೀನು ಬರುವಾಗ ಹಾಮಾನನ್ನು ಸಹಿತವಾಗಿ ಕರೆದುಕೊಂಡು ಬರಬೇಕು ಅಂತ ಹೇಳುವಂಥ ಸಮಯದಲ್ಲಿ ರಾಜನು ಆಯಿತು ಅಂತ ಹೇಳಿ ಹಾಮಾನನ್ನು ಕರೆದುಕೊಂಡು ಔತಣಕ್ಕೆ ಹೋಗ್ತಾರೆ, ಅಂದರೆ ಪಾರ್ಟಿ. ಅಲ್ಲಿಗೆ ಹೋಗುವಂಥ ಸಮಯದಲ್ಲಿ ಆ ಎಲ್ಲ ಔತಣದ ಕಾರ್ಯ ಮುಗಿಸಿ ಮನೆಗೆ ಹಿಂತಿರುಗುವಂಥ ಸಮಯದಲ್ಲಿ ಅರಮನೆಯ ಬಾಗಿಲಲ್ಲಿ ಯಾರು ಕೂತಿದ್ದಾರೆ, ಮೊರ್ದಕೈ ಕೂತಿದ್ದಾನೆ. ಮೊರ್ದಕೈ ಕೂತಿರುವಾಗ ಹಾಮಾನನ ನೋಡಿದ ಕೂಡಲೇ ಆತನು ಎದ್ದು ನಿಲ್ಲಲಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಹಾಮಾನನಿಗೆ ತುಂಬ ಕೋಪ ಬಂತು, ಏಕೆಂದರೆ ದೇಶದ ರಾಣಿ ಅಂಥ ರಾಣಿಯಾಗಿರುವಂಥ ಎಸ್ತೇರಳೇ ಔತಣವನ್ನು ಸಿದ್ಧಪಡಿಸಿರುವಾಗ ಅಂಥ ರಾಜನಾದ 127 ಸಂಸ್ಥಾನಕ್ಕೆ ಒಡೆಯನಾಗಿರುವಂಥ ಅಹಶ್ವೇರೋಷರ ರಾಜನು ಅಂಥ ರಾಜನು ಆತನ ಹೆಂಡತಿ ಏರ್ಪಡಿಸಿರುವಂಥ ಔತಣಕ್ಕೆ ನನ್ನನ್ನು ಕರೆದಿರುವಾಗ ನನ್ನ ಬೆಲೆ ಎಷ್ಟಾಯಿತು, ನಾನು ಎಂಥ ದೊಡ್ಡ ಪದವಿಯಲ್ಲಿದ್ದೇನೆ, ಇಂಥ ಪದವಿಯಲ್ಲಿರುವಂಥ ನನ್ನನ್ನು ಈತನು ಗೌರವಿಸ್ತಾ ಇಲ್ಲ, ಈತನು ನನ್ನನ್ನು ಕಂಡ್ರೆ ಭಯ ಪಡ್ತಾ ಇಲ್ಲ ಅಂತ ಹೇಳಿ ಆತನಿಗೆ ಸಿಟ್ಟು ಬಂದು ಆತನು ತನ್ನ ಹೆಂಡತಿಯ ಮುಂದೆಯೂ ತನ್ನ ಸ್ನೇಹಿತ ಆಪ್ತರ ಮುಂದೆಯೂ ತನಗೆ ಒದಗಿದಂಥ ಎಲ್ಲ ಶ್ರೇಷ್ಠವಾದ ಸೌಭಾಗ್ಯವನ್ನು ಆತನು ವರ್ಣಿಸಿಕೊಳ್ತಾ ಇರುವಂಥ ಸಮಯದಲ್ಲಿ ಇದೆಲ್ಲ ನನಗೆ ತುಂಬ ಸಂತೋಷ, ನಾನು ರಾಜ್ಯದಲ್ಲಿ ಏನಾಗಿದ್ದೇನೆ, ಒಳ್ಳೆ ಮಂತ್ರಿಯಾಗಿದ್ದೇನೆ, ರಾಜನು ನನ್ನನ್ನು ಆಪ್ತನಾಗಿ ನನ್ನನ್ನು ಪರಿಗಣಿಸಿದ್ದಾನೆ, ಆತನು ಹೋಗುವಂಥ ಔತಣಕ್ಕೆ ಯಾರಿಗೂ ಆಹ್ವಾನ ಇಲ್ಲ, ಅಂಥದ್ರಲ್ಲಿ ನನಗೆ ಮಾತ್ರ ಆಹ್ವಾನ ಇದೆ. ಇಂಥೆಲ್ಲ ಸಮಯದಲ್ಲೂ ಈ ಮೊರ್ದಕೈ ನನಗೇನು ಮಾಡ್ತಾ ಇಲ್ಲ, ಬೆಲೆಯನ್ನು ಕೊಡ್ತಾ ಇಲ್ಲ, ಗೌರವವನ್ನು ಕೊಡ್ತಾ ಇಲ್ಲ, ಈಗ ನಾನೇನು ಮಾಡೋದು ಅಂತ ನೆನೆಸುವಂಥ ಸಮಯದಲ್ಲಿ ಎಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ, ಹಾಮಾನನಿಗೆ ಐಡಿಯಾ ಕೊಡ್ತಾ ಇದ್ರೆ, ಏನದು ಐಡಿಯಾ, 50 ಮೊಳ ಎತ್ತರವಾದ ಗಲ್ಲು ಮರವನ್ನು ನೀನೇನು ಮಾಡಿವಾಗ ಸಿದ್ಧಪಡಿಸು, ಹೇಗೂ ರಾಜನು ನಿನಗೇನಾಗಿದ್ದಾನೆ, ಆಪ್ತನಾಗಿದ್ದಾನೆ, ಒಳ್ಳೆಯ ಸ್ನೇಹಿತನ ಥರ ಇದ್ದಾನೆ, ಹೀಗೆ ನೀನೇನು ಮಾಡು, ಹೋಗಿ ಅದಕ್ಕೆ ಮುದ್ರೆಯನ್ನು ತೆಗೆದುಕೊಂಡು ಅದನ್ನು ನೇತು ಹಾಕಿಸು. ಯಾಕೆಂದರೆ ರಾಜನು ಏನು ಮಾಡಿದ, ಆಲ್ರೆಡಿ ಯಹೂದ್ಯರನ್ನು ಸಂಹಾರ ಮಾಡುವುದಕ್ಕೆ ಆಮಾನನು ಅಪ್ಪಣೆಯನ್ನು ಕೇಳಿಕೊಳ್ಳುವಾಗ ತನ್ನ ಮುದ್ರೆಯವರನ್ನೇ ಬಿಚ್ಚಿಕೊಟ್ಟು ದೇಶದಲ್ಲಿರುವಂಥ ಎಲ್ಲ ಯಹೂದ್ಯರನ್ನು ಸಂಹಾರ ಮಾಡುವುದಕ್ಕೆ ಅಪ್ಪಣೆಯನ್ನು ಕೊಟ್ಟಿದ್ದ. ಅದರಿಂದ ಆಮಾನನಿಗೇನೋ ಧೈರ್ಯ, ಮೊದಲೇ ನಾನು ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ, ದೇಶದಲ್ಲಿರುವಂಥ ಯಹೂದ್ಯರನ್ನು ಸಂಹಾರ ಮಾಡುವುದಕ್ಕೆ ಅಪ್ಪಣೆ ಕೊಟ್ಟಂಥ ರಾಜನು ಕೊನೆಯ ಪಕ್ಷ ಒಬ್ಬ ಮೊರ್ದಕೈಯನ್ನು ಸಾಯಿಸುವುದಕ್ಕೆ ನನಗೆ ಅಪ್ಪಣೆಯನ್ನು ಕೊಡಲ್ವಾ ಅನ್ನುವಂಥ ಭರವಸೆಯಿಂದ ಆತನು ಅರಮನೆಯ ಪ್ರಕಾರಕ್ಕೆ ಹೋಗ್ತಾನೆ. ಹೋಗುವಂಥ ಸಮಯದಲ್ಲಿ ನೋಡಿ, ದೇವರು ಮಾಡುವಂಥ ಕಾರ್ಯ ಇಲ್ಲಿ ಮೊರ್ದಕೈಗೆ ಯಾವ ವಿಚಾರನೋ ಗೊತ್ತಿಲ್ಲ. ಇಲ್ಲಿ ಹಾಮಾನನು ಏನು ಮಾಡ್ತಾ ಇದ್ದಾನೆ, ಒಳಸಂಚುಗಳನ್ನ ಮಾಡಿ ತನ್ನ ಹೆಂಡತಿ ತನ್ನ ಸ್ನೇಹಿತರು ಆಪ್ತ ಜನರು ಹೇಳಿದಂಥ ನಿರ್ಧಾರವನ್ನು ತೆಗೆದುಕೊಂಡು ಹೇಗಾದರೂ ಮಾಡಿ ನಾಳೆ ಬೆಳಿಗ್ಗೆ ಅವನ ಸಾಯಿಸಿ ನಾನೇನಾಗಬೇಕು, ಮತ್ತೆ ಔತಣ ಕರೆದಿದ್ದಾರೆ, ನಾನು ಹೋಗ್ಬೇಕು, ಅಲ್ಲಿಗೆ ನನ್ನ ಶತ್ರು ನಾಶವಾದರೆ ಈಗ ರಾಜ್ಯದಲ್ಲಿ ನಾನೇನಾಗ್ತೇನೆ, ಘನ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ, ರಾಜನು ನನ್ನ ಅಪ್ಪಣೆಯಲ್ಲೇ ಯಾವ ಕಾರ್ಯವನ್ನು ಮಾಡಲ್ಲ, ನನ್ನ ಸಮ್ಮತಿ ಇಲ್ಲದೆ ಯಾವ ಕಾರ್ಯವನ್ನು ಮಾಡಲ್ಲ ಅನ್ನುವಂಥ ಅನೇಕ ಭ್ರಮೆಗಳಲ್ಲಿ ಆತನು ಬರ್ತಾ ಇದ್ದಾನೆ. ಆದರೆ ದೇವರು ಹತ್ತಿರವಿರೋದ್ರಿಂದ ಕೇಳಿಗೆ ಹೆದರು. ಈಗ ಮೊರ್ದಕೈ ಇದು ಯಾವುದೇ ಸಮ ಇದು
ಈ ಸಮಾಚಾರಗಳತನಿಗೆ ಒಂದು ಗೊತ್ತಿಲ್ಲ. ಈ ರಾತ್ರಿಯಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಏನದು ಕಾರ್ಯ? ಅಹಶ್ವೇರೋಷನಿಗೆ ಆ ರಾತ್ರಿ ನಿದ್ರೆ ಬರಲಿಲ್ಲ. ನಿದ್ರೆ ಬಾರದಿರುವಂಥ ಸಮಯದಲ್ಲಿ ತನ್ನ ಸೇವಕರಿಗೆ ಓದತಕ್ಕ ಗ್ರಂಥಗಳು ಯಾವುದಾದ್ರೂ ಇದ್ರೆ ಎತ್ಕೊಂಡು ಬಾ ಅಂತ ಹೇಳಿ ಆ ಗ್ರಂಥಗಳನ್ನು ತರಿಸಿ ಪಾರಾಯಣ ಮಾಡಿಸುವಂಥ ಸಮಯದಲ್ಲಿ ಅರಸನನ್ನು ಸಾಯಿಸುವುದಕ್ಕೆ ಅರಮನೆಯ ಕಂಚುಕಿಗಳಿಬ್ಬರು, ಬಿಗೆತಾನ್ ತೆರಸ್ ಅನ್ನೋ ಇಬ್ಬರು ಸಂಚುಗಳನ್ನ ಮಾಡಿರ್ತಾರೆ. ಇದು ಮೊರ್ದಕೈ ಗಮನಕ್ಕೆ ಬಂದಿರುತ್ತೆ ಪ್ರಾರಂಭದಲ್ಲಿ, ಈ ಅಧ್ಯಾಯ ಪ್ರಾರಂಭವಾಗುವಂಥ ಸಮಯದಲ್ಲಿ. ಆ ಸಮಯದಲ್ಲಿ ಅದನ್ನು ಬಯಲಿಗೆ ತಂದಾಗ ವಿಚಾರಣೆ ಮಾಡುವಂಥ ಸಮಯದಲ್ಲಿ ಅವರಿಬ್ಬರು ಅಪರಾಧಿಗಳು ಅಂತ ಗೊತ್ತಾಗಿರುತ್ತೆ. ಅವರಿಗೆ ಶಿಕ್ಷೆಯನ್ನು ಕೊಡಿಸಿದ ಮೇಲೆ ಆ ಪತ್ರದಲ್ಲಿ ಬರೆಯಲ್ಪಟ್ಟಿರುತ್ತೆ, ಮೊರ್ದಕೈಯಿಂದ ವಿಚಾರ ಬೆಳಕಿಗೆ ಬಂದಿತ್ತು, ಅವರಿಗೆ ಶಿಕ್ಷೆ ಆಯಿತು ಅಂತ. ಅದಷ್ಟೇ, ಮತ್ತೆ ಮುಂದಕ್ಕೆ ಅದರಲ್ಲಿ ಏನು ಬರ್ದಿಲ್ಲ. ರಾಜ ಕೇಳ್ತಾನೆ, ಮೊರ್ದಕೈಗೆ ಇದರಿಂದ ಏನಾದರೂ ಸನ್ಮಾನಗಳು ಸಿಗ್ತಾ, ಏನಾದರೂ ಉಪಯೋಗ ಆಯ್ತಾ ಅಂತ. ಪತ್ರದಲ್ಲಿ ಏನಿಲ್ಲ, ಯಾವುದೇ ಸಂಗತಿಗಳು ಇಲ್ಲ. ರಾಜನ ಮನಸ್ಸಿಗೆ ಏನು ಬರುತ್ತೆ, ನನ್ನ ಪ್ರಾಣವನ್ನು ಉಳಿಸಿದ ಮೊರ್ದಕೈಗೆ ನಾನೇನು ಮಾಡಬೇಕು, ಇವಾಗ ಸನ್ಮಾನ ಮಾಡಬೇಕು, ಆತನನ್ನು ಗೌರವಿಸಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ. ಮೊರ್ದಕೈಗೆ ಯಾವ ವಿಚಾರನೂ ಗೊತ್ತಿಲ್ಲ. ಹಾಮನ ಏನು ಮಾಡ್ತಾ ಇದ್ದಾನೆ, ಮೊರ್ದಕೈನ ಸಾಯಿಸೋದಕ್ಕೆ ಪ್ಲ್ಯಾನ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು 50 ಮೊಳ ಗಲ್ಲು ಮರವನ್ನು ಸಿದ್ಧ ಮಾಡಿಟ್ಟು ಅರಮನೆಯ ಪ್ರಕಾರಕ್ಕೆ ಬಂದಿದ್ದಾನೆ. ಪ್ರಕಾರಕ್ಕೆ ಬಂದಿರುವಂಥ ಸಮಯದಲ್ಲಿ ಪ್ರಕಾರದಲ್ಲಿ ಯಾರಿದ್ದಾರೆ ಅವ್ರನ್ನ ಕರೀರಿ ಅಂತ ಸೇವಕರಿಗೆ ಹೇಳುವಾಗ, ಸೇವಕರು ಹೋಗುವಾಗ ಅಲ್ಲಿ ಹೇಳುವಂಥ ಮಾತು, ಹಾಮಾನನು ಪ್ರಕಾರದಲ್ಲಿದ್ದಾನೆ ಅಂತ. ಹಾಮಾನನ ಯಾಕೆಂದ್ರೆ ಅಪ್ಪಣೆ ಕೇಳ್ಕೊಂಡೆ ರಾಜನ ಸನ್ನಿಧಾನಕ್ಕೆ ಬರಬೇಕು, ಅದಕ್ಕೆ ಅವನು ವೇಯ್ಟ್ ಮಾಡ್ತಾ ಇದ್ದಾನೆ. ಯಾರಾದರೂ ಸೇವಕರು ಈಚೆ ಬಂದರೆ ಅವ್ರ ಮುಖಾಂತರವಾಗಿ ನಾನು ಬಂದಿದ್ದೇನೆ ಅಂತ ಹೇಳಿ ಕಳಿಸ್ಬೇಕು ಅಂತ. ಹಾಮಾನನ ಅಲ್ಲಿ ವೇಯ್ಟ್ ಮಾಡುವಂಥ ಸಮಯದಲ್ಲಿ ಸೇವಕರು ಹೇಳ್ತಾರೆ, ಹಾಮಾನನು ಬಂದಿದ್ದಾನೆ ಸ್ವಾಮಿ, ಹಾಗಾದರೆ ಆತನನ್ನೇ ಕರೆಸು. ಆತನನ್ನು ಕರೆಯಿಸುವಂಥ ಸಮಯದಲ್ಲಿ ರಾಜ ಹೇಳುವಂಥ ಮಾತು, ರಾಜನು ಒಬ್ಬ ವ್ಯಕ್ತಿಯನ್ನು ಗೌರವಿಸಬೇಕು ಅಂದರೆ, ಸನ್ಮಾನ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ. ಹಾಮನನಿಗೇನೋ ತುಂಬ ಸಂತೋಷ ಆಗುತ್ತೆ, ಯಾಕೆಂದರೆ ಔತಣಕ್ಕೆ ಈತನನ್ನು ಕರೆದಿದ್ದಾನೆ. ಪತ್ರಕ್ಕೆ ಸಹಿ ಹಾಕುವಾಗ ಒಂದು ಮಾತನ್ನು ಹಾಡದೆ, ನಿನ್ನ ಬೆಳ್ಳಿಯನ್ನು ನೀನೇ ಇಟ್ಕೋ, ರಾಜ ಭಂಡಾರದಿಂದನೇ ಬೆಳ್ಳಿ ತೆಗೆದುಕೊಂಡು ಎಲ್ಲ ಅಂಚೆಯವರಿಗೆ ನೀನು ಏನು ಮಾಡು, ಖರ್ಚು ವೆಚ್ಚಕ್ಕೆ ಉಪಯೋಗ ಮಾಡಿ ಯಹೂದಿಯರನ್ನ ಸಾಯಿಸುವುದಕ್ಕೆ, ಅದ್ಯಾವುದು ಜನಾಂಗ ಅಂದಿಲ್ಲ, ಅದನ್ನೆಲ್ಲ ನಾಶ ಮಾಡಲಿಕ್ಕೆ ನೀನು ಅರಮನೆಯಿಂದಲೇ ಖರ್ಚು ವೆಚ್ಚಗಳಿಗೆ ಹಣವನ್ನು ತೆಗೆದುಕೋ, ಈ ಥರ ಎಲ್ಲ ಹೇಳಿದಂಥ ರಾಜನು ನನ್ನನ್ನಲ್ಲದೆ ಇನ್ಯಾರನ್ನು ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಆತನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಹೇಳುವಂಥ ಮಾತು, ರಾಜನೇ ಒಬ್ಬ ವ್ಯಕ್ತಿಯನ್ನು ನೀನು ಗೌರವಿಸಬೇಕಂದ್ರೆ ಏನು ಮಾಡಬೇಕು, ನಿನ್ನ ರಾಜವಸ್ತ್ರಗಳನ್ನು ಆತನಿಗೆ ಧರಿಸಿ ಪಟ್ಟದ ಕುದುರೆ, ಪಟ್ಟದ ಕುದುರೆ ಅಂದರೆ ರಾಜನು ಮಾತ್ರವೇ ಕೂರುವಂಥ ಕುದುರೆ, ಇನ್ಯಾರು ಕೂರುವಂಥದ್ದಲ್ಲ, ಆ ಕುದುರೆಯ ಮೇಲೆ ಕೂರಿಸಿ ಇಡೀ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪಟ್ಟಣದ ಮಧ್ಯಭಾಗದಲ್ಲಿ ನಿಲ್ಲಿಸಿ ರಾಜನು ಅರಸನು ಯಾರನ್ನಾದರೂ ಗೌರವಿಸಬೇಕು ಅಂದರೆ ಈ ರೀತಿಯಾಗಿಯೇ ನೋಡಿ ಅಂತ ಆ ವ್ಯಕ್ತಿ ಸಾರಬೇಕು ಅಂತ. ಹಂಗಂದ ಕೂಡಲೇ ರಾಜ ಹೇಳ್ತಾನೆ, ನೋಡು ನೀನು ಹೇಳಿದಂಥ ವಸ್ತ್ರಗಳನ್ನು ತೆಗೆದುಕೋ, ನೀನು ಹೇಳಿದಂಥ ಪಟ್ಟದ ಕುದುರೆಯನ್ನು ತೆಗೆದುಕೋ, ಅರಮನೆಯ ಬಾಗಿಲಲ್ಲಿ ಕೂತಿರುವಂಥ ಮೊರ್ದಕೈನ ನೀನೇನು ಮಾಡು, ನೀನು ಹೇಳಿದ ಹಾಗೆ ಗೌರವಿಸು. ಹಾಲೆಲೂಯ. ಹಾಮಾನ ಬಂದಿರೋದು ಯಾವುದಕ್ಕೆ, ಮೊರ್ದಕೈನ ಸಾಯಿಸುವುದಕ್ಕೆ, ಒಪ್ಪಿಗೆಯನ್ನು ಪಡೆಯುವುದಕ್ಕೆ. ಅದೇ ದೇವ್ರು ಮಾಡ್ತಾ ಇರೋಂಥದ್ದೇನು, ಯಾವ ವ್ಯಕ್ತಿ ಆಪತ್ತನ್ನು ತರುವುದಕ್ಕೆ ಬಂದಿದ್ದಾನೋ ಆ ವ್ಯಕ್ತಿ ಮುಖಾಂತರವೇ ಆಪತ್ತಿಗೆ ಒಳಗಾಗಬೇಕಾದಂಥ ವ್ಯಕ್ತಿ, ಅವಮಾನಿತನಾಗಬೇಕಾದಂಥ ವ್ಯಕ್ತಿ, ಆ ವ್ಯಕ್ತಿಯಿಂದಲೇ ಮಾನವನ್ನು ಹೊಂದುವಾಗೆ ದೇವರ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಈಗ ರಾಜ ಅಪ್ಪಣೆ ಕೊಟ್ಟಮೇಲೆ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಮಾನನು ಹೋದನು, ಮೊರ್ದಕೈಗೆ ರಾಜವಸ್ತ್ರವನ್ನು ತೊಡಿಸಿ ಪಟ್ಟದ ಕುದುರೆಯ ಮೇಲೆ ಕೂರಿಸಿ ಆ ಕುದುರೆಯ ಹಗ್ಗವನ್ನು ಹಾಮಾನನ್ನು ಹಿಡಿದುಕೊಂಡು ಎಲ್ಲ ಬೀದಿಗಳಲ್ಲಿ ಸಂಚಾರ ಮಾಡಿ ಪಟ್ಟಣದ ಮಧ್ಯದಲ್ಲಿ ಬಂದು, ನೋಡಿರಿ ರಾಜನು ಯಾರನ್ನಾದರೂ ಗೌರವಿಸಬೇಕು ಅಂದರೆ, ಸನ್ಮಾನ ಮಾಡಬೇಕು ಅಂದರೆ ಇದೇ ರೀತಿಯಾಗಿ ಸನ್ಮಾನಿಸುವುದು ಅಂತ ದೊಡ್ಡ ಸ್ವರದಿಂದ ಕೂಗಿ ಹೇಳಿದನು. ಹಾಲೆಲೂಯಾ. ಹಾಗಾದರೆ ದೇವರು ನಿಮ್ಮ ಹತ್ತಿರ ಇರುವುದರಾದರೆ ಯಾವ ವೈರಿಯ ಕುತಂತ್ರವೂ ನಿಮ್ಮಲ್ಲಿ ಸಾಗದು. ಹಾಲೆಲೂಯಾ. ಯಾವ ಸಂಚುಗಳು ನಿಮ್ಮಲ್ಲಿ ಸಾಗದು, ಯಾಕೆಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೆಸರು ಏನು ಹೇಳ್ತಾರೆ, ಆತನಿಗೆ ಇಮ್ಮಾನುವೇಲನು ಎಂದು ಹೆಸರಿಡಬೇಕು ಅಂತ. ಇಮ್ಮಾನುವೇಲನ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದು, ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುವೆನು. ನಿಮ್ಮ ಜೊತೆಯಲ್ಲಿ ಯಾರಿರ್ತಾರೋ ಯಾರಿರಲ್ವೋ
ಆದರೆ ದೇವರು ನಿಮ್ಮ ಸಂಗಡವೇ ಇರ್ತಾರೆ. ನಿಮ್ಮ ಆಂತರ್ಯವನ್ನು ಹರಿತವನು ಕರ್ತನೆ. ಹಾಲೆಲೂಯ. ಹಾಗಾದರೆ ಹಾಮಾನನು ಕೊನೆಗೆ ಏನಾಗ್ತಾನೆ, ಆತನೇ ಸಿದ್ಧಪಡಿಸಿದಂಥ ಗಲ್ಲು ಮರಕ್ಕೆ, ಆತನೇ ಮೇಡುಗಂಬಕ್ಕೆ ಏರುವಂಥ ಪರಿಸ್ಥಿತಿ. ಆದರೆ ಇದ್ಯಾವುದೂ ಗಮನಕ್ಕೆ ಇಲ್ಲದಂಥ ಮೊರ್ದಕೈ ಮೇಲಿಂದ ಮೇಲೆ ಮಾನವನ ಹೊಂದುತ್ತಾ ಉನ್ನತ ಪದವಿಗೆ ಹೋಗ್ತಾನೆ. ಹಾಲೆಲೂಯ. ಹಾಗಾದರೆ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಅನ್ನುವಂಥ ಮಾತು. ನಿಜವಾಗಿಯೂ ನೀವು ಕರ್ತನನ್ನು ಯಥಾರ್ಥವಾಗಿ ಪ್ರೀತಿಸುವುದಾದರೆ, ನಿಜವಾಗಿ ಕರ್ತನನ್ನು ಹಿಂಬಾಲಿಸುವುದಾದರೆ, ಆತನ ಜೀವವುಳ್ಳ ವಾಕ್ಯಕ್ಕೆ ನೀವು ಬೆಲೆ ಕೊಡುವುದೇ ಆದರೆ, ಕರ್ತನು ನಿಮ್ಮನ್ನು ಎಲ್ಲ ಕೆಡಿನಿಂದ ತಪ್ಪಿಸಿ ಘನದ ಮೇಲೆ ಘನತೆಯನ್ನು, ಮಾನದ ಮೇಲೆ ಮಾನವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವ ಕರ್ತನಾಗಿದ್ದಾನೆ. ಆದರೆ ಕೊನೆಯಲ್ಲಿ ಒಂದು ಮಾತು, ಪೌಲನು ಕೊರಿಂದ ಪತ್ರಿಕೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತನಾಡುವಂಥ ಸಮಯದಲ್ಲಿ ಆತನು ಹೇಳುವಂಥ ಮಾತು, ಸಭೆಯವರಾಗಿರುವಂಥ ನೀವು ಮನುಷ್ಯ ಮಾತ್ರದವರ ವಿಷಯದಲ್ಲಿ ಹಿಗ್ಗಬಾರದು. ಅಂದರೆ ಯಾವುದೇ ಮನುಷ್ಯನ ಬಗ್ಗೆ ನಾವೇನು ಮಾಡಬಾರ್ದಂತೆ, ಹಿಗ್ಗಬಾರ್ದಂತೆ. ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಯಾರಿಗೂ ಅದೆಲ್ಲ ಬೇಕಾಗಿಲ್ಲ. ನಮ್ಗೆ ಯಾರು ಗೊತ್ತಿರಬೇಕು, ದೇವರು ಮಾತ್ರವೇ ಗೊತ್ತಿರಬೇಕು. ಕಳೆದ ವಾರವೆಲ್ಲ ಒಬ್ಬರು ಸೇವಕರು ಬೇರೆ ಬೇರೆ ದೊಡ್ಡ ದೊಡ್ಡ ಸೇವಕರುಗಳನ್ನ ಕರೆಸ್ತಿದ್ದಾರೆ ಅಂಥೇಳಿ ಮನು ಹೇಳ್ತಾ ಇದ್ದ ಮನೆಯಲ್ಲಿ. ಆವಾಗ ನಾನು ನೆನೆಸ್ಕೊಳ್ತಾ ಇದ್ದೆ, ಎಲ್ಲರೂ ಆ ಸೇವಕರನ್ನ ಈ ಸೇವಕರನ್ನ ಕರೆಸ್ತಾರೆ, ನಾವು ಕರೆಸೋಕ್ಕಾಗತ್ತಾ? ಕರೆಸ್ಲಿಕ್ಕಾಗಲ್ಲ. ಯಾಕೆಂದರೆ ನಮ್ಮ ಹತ್ರ ಅಷ್ಟೊಂದು ಹಣನೂ ಇಲ್ಲ, ಅಷ್ಟು ದೊಡ್ಡ ಭಕ್ತ ಸಮೂಹನೂ ಇಲ್ಲ, ನಮ್ಗೆ ಅಷ್ಟೊಂದು ಅಧಿಕಾರನೂ ಇಲ್ಲ, ಇನ್ಫ್ಲೂಯೆನ್ಸೂ ಇಲ್ಲ ಅಲ್ವಾ? ಆದರೆ ನಾವು ಯಾರನ್ನ ಕರೆಸ್ಬೋದು? ಯೇಸು ಸ್ವಾಮಿಯನ್ನು ಕರೆಸ್ಕೊಳ್ಬೋದು. ಹಾಲೆಲೂಯಾ, ಹಾಲೆಲೂಯಾ. ಆತನು ನಾಲ್ಕು ಜನ ಇದ್ರೂ ಸಹಿತವಾಗಿ ಯೇಸು ಸ್ವಾಮಿ ನಮ್ಮ ನಡುವೆ ಬರುವ ಕರ್ತನ ಇದ್ದಾರೆ. ನಾವು ಯಥಾರ್ಥವಾಗಿ ಹುಡುಕುವುದಾದರೆ, ಹೇಗೋ ಇದ್ದೇನೆ, ಹೇಗೋ ನಿನ್ನ ಬಳಿಯಲ್ಲೇ ಇದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೇನೆ, ಅಂಜಬೇಡ, ಹೆದರಬೇಡ, ನಾನು ನಿನ್ನೊಂದಿಗೆ ಇರ್ತೇನೆ ಅಂತ ಹೇಳಿ ನಮ್ಮ ಸಂಗಡವೇ ಇರುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಆದರೆ ನೀವು ಆತನ ಬಳಿಯಲ್ಲಿ, ಆತನ ಜೊತೆಯಲ್ಲಿ ಇರುವುದಾದರೆ, ಎಲ್ಲ ಕೇಡಿಗೂ ಮಹಾವಿನಾಶಕ್ಕೂ ದೇವರು ನಮ್ಮನ್ನು ತಪ್ಪಿಸಿ ಆಶೀರ್ವದಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಆ ಮೂರ್ದಕ್ಕೈದು ಮಹಾಘನತೆಯ ವಾಕ್ಯಗಳು ಎಷ್ಟೆರಡು ಆರನೇ ಗ್ರಂಥದಲ್ಲಿದೆ. ನೀವು ಮನೆಯಲ್ಲಿ ಧ್ಯಾನ ಮಾಡಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಎಂದು ದಾವಿದನು ಹೇಳುತ್ತಾನೆ ಸ್ವಾಮಿ. ಆತನ ಜೀವಿತ ಕಾಲವೆಲ್ಲ ಎಷ್ಟೊಂದು ಕರ್ತನ ಅಪಾಯಗಳು ಸ್ವಾಮಿ, ಎಂಥ ಸಂಕಟದ ದಿನಗಳು ಸ್ವಾಮಿ, ತನ್ನವರನ್ನೆಲ್ಲ ಕಳೆದುಕೊಂಡು ಸ್ವಾಮಿ ಅಪ್ಪ ದೂರದ ದೇಶದಲ್ಲಿಟ್ಟು ಆತನ ಅರಣ್ಯವಾಸಿಯಾಗಿ ಅಲೆದಾಡುವಂತಹ ಪ್ರತಿಯೊಂದು ಸಮಯವ ದೇವರೇ, ಆತನ ಪ್ರಾಣಕ್ಕೆ ಕರ್ತನೆ ಸಂಚುಗಳು ಬರುವಂತ ಸಮಯದಲ್ಲಿ, ಸಂಚಕಾರ ಬರುವಂತ ಸಮಯದಲ್ಲಿ ಹತ್ತಿರವೇ ನೀನಿದ್ದು ಕಾಪಾಡಿದ್ದಿ, ನಿನಗೆ ಸ್ತೋತ್ರ ಅಪ್ಪ. ಹೇಗೋ ನಮ್ಮ ಮೂಲಪಿತ್ರವಾದ ಅಬ್ರಹಾಮನ ಸಹಿತವಾಗಿ ಕರ್ತನೆ ನಾನಾ ದೇಶಗಳನ್ನು ಹರಿಯುವಂತ ಸಮಯದಲ್ಲಿ ದೇವರೇ ಹತ್ತಿರವಿದ್ದು ಆತನನ್ನು ಘನಪಡಿಸಿದ್ದೀಯಲ್ಲ, ನಿನಗೆ ಸ್ತೋತ್ರ. ಅನೇಕ ಪೂರ್ವಿಕ ಭಕ್ತರುಗಳು ಸ್ವಾಮಿ ಅಪ್ಪ ನಿನ್ನನ್ನು ಆತುಕೊಂಡ ನಿಮಿತ್ತ ನೀನು ಅವರ ಹತ್ತಿರ ಬಿದ್ದು ಘನಪಡಿಸಿದೆಯಲ್ಲ, ನಿನಗೆ ಸ್ತೋತ್ರ. ಪೌಲನ ಸಂಗಡ ಇದ್ದು ಇಗೋ ನಾನು ನಿನ್ನೊಂದಿಗೆ ಇದ್ದೇನೆ, ಯಾರೂ ಬಿದ್ದು ನಿನಗೆ ಕೇಳು ಮಾಡುವುದಿಲ್ಲ, ನೀನು ನನ್ನ ಸುವಾರ್ತೆಯನ್ನು ರೋಮಾಪುರದಲ್ಲೂ ಸಹ ಸಾರಬೇಕೆಂದು ರಜ. ಆತನನ್ನಪ್ಪ ಅಂತ ಚಂಡಮಾರ್ಗದ ಮಧ್ಯದಲ್ಲಿ ಕರ್ತನೆ ಅಪ್ಪ ನೀನು ಅದನ್ನು ಬಲಪಡಿಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರ. ಕರ್ತನಾದಂತ ದೇವರಪ್ಪ ಈ ಸಮಯದಲ್ಲಿ ದೇವರೇ ಮುರಿದ ಕೈ ಕರ್ತನೆಯಪ್ಪ, ಯಾವ ವಿಷಯವೂ ತಿಳಿಯದೆ ಕರ್ತನೆ ಆತನು ಮುಕ್ತನಾಗಿ ಯಥಾರ್ಥವಂತನಾಗಿ ನಿನ್ನ ಬಳಿಯಲ್ಲಿರುವಾಗ ಆತನ ಸುತ್ತಲೂ ಎಣದಂತ ಹೆಗೋ ಕರ್ತನೆ ಮರಣದ ಮೂಹದಿಂದ ರಜ ಆತನನ್ನು ತಪ್ಪಿಸಿದ್ದೀಯಲ್ಲಪ್ಪ, ಆ ಮರಣದ ಬಲೆಯಿಂದ ನೀನು ತಪ್ಪಿಸಿದ್ದೀಯಲ್ಲಪ್ಪ, ಆ ಮಾನನ ತೋಡಿದಂತ ಆ ಗುಂಡಿಯಿಂದ ಆತನನ್ನು ತಪ್ಪಿಸಿದ್ದೀಯಲ್ಲ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನಾದಂತ ದೇವರೇ ನಮಗೂ ಕರ್ತನೆ ನಮ್ಮ ಗರಿವಿಲ್ಲದ ಹಾಗೆ ದೇವರೇ ನಮ್ಮ ಸುತ್ತಲೂ ಎಣೆಯುವಂಥ ವ್ಯೂಹಗಳಿಂದ ರಜ ನಮ್ಮನ್ನು ತಪ್ಪಿಸುವ ದೇವರು ನೀನೇ ಆಗಿದೆಯಲ್ಲ, ಬೇಟೆಗಾರನ ಬಲೆಯಿಂದ ತಪ್ಪಿಸುವ ಕರ್ತನು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ ನೀನು ನಮ್ಮ ಹತ್ತಿರ ಇರುವುದರಿಂದ ರಾಜ ನಾವು ಸುರಕ್ಷಿತವಾಗಿದ್ದೇವಲ್ಲ, ಯಾಕೆಂದರೆ ನಮ್ಮ ಪ್ರಾಣದ ಮತ್ತು ನಮ್ಮ ಜೀವದ ಆಧಾರ ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇದುವರೆಗೂ ಕರ್ತನಪ್ಪ ಇಂಥ ಎಲ್ಲ ಕೇಡುಗಳಿಂದ ತಪ್ಪಿಸಿದಿ, ಮುಂದೆಯೂ ನಮ್ಮನ್ನು ತಪ್ಪಿಸಿ ಆಶೀರ್ವದಿಸುತ್ತೀಯಲ್ಲ, ನಿನಗೆ ಸ್ತೋತ್ರ. ಘನತೆ ಮಾನ ಪ್ರಭಾವ ನಿನಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.